ಲಿವರ್ ಕ್ಯಾನ್ಸರ್ ಬರೋದು ಚಾನ್ಸ್ಗಳಿರುತ್ತೆ. ಒಂದ್ಸತಿ ಹಾಕಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಇಸ್ ಲೈಫ್ ಲಾಂಗ್. ತಾಯಿಯಿಂದ ಮಗುವಿಗೆ ಪ್ಯಾನಿಕ್ ಆಗೋದಕ್ಕೆ ನೆಸೆಸಿಟಿ ಇಲ್ಲ. ಅರ್ಲಿ ಸ್ಟೇಜಲ್ಲೇ ಗೊತ್ತಾದ್ರೆ ಟ್ರೀಟ್ಮೆಂಟ್ಸ್ ಮಾಡ್ಬೋದು. ಕ್ಯೂರ್ ಮಾಡೋದಕ್ಕಾಗೋದಲ್ಲ, ಕಂಟ್ರೋಲ್ ಮಾಡ್ಬೋದು. ಗಂಡಿಂದ ಹೆಂಡತಿಗೆ ಬರದೇ ಇರೋದಕ್ಕೆ ಯಾವ್ದ್ರಲ್ಲೂ ಪ್ಯಾನಿಕ್ ಆಗೋದ್ರಿಂದ ಯಾವುದು ಸೊಲ್ಯೂಷನ್ ಸಿಗೋದಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್ ಶರ್ಮಾ, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಗ್ಯಾಸ್ಟ್ರಾಂಟಜಿಸ್ಟ್ ಹಾಗೂ ಹೆಪಟಾಲಜಿಸ್ಟ್ ಇಲ್ಲಿ ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗಮ್ ರೋಡ್ ಅಲ್ಲಿ. ಎಲ್ಲಾ ರೋಗಗಳಿಗೂ ಒಂದಷ್ಟು ಲಕ್ಷಣ ಅಂತ ಇರುತ್ತೆ, ಈಗ ವಾಂತಿ ಆಗಿರ್ಬೋದು, ಜ್ವರ, ವಾಕರಿಕೆ ಈ ತರ. ಈ ಹೆಪಟೈಟಿಸ್ ಏನು ಪ್ರಮುಖವಾಗಿ ಸರ್? ಸೊ ಇನ್ಫೆಕ್ಟಿವ್ ಹೆಪಟೈಟಿಸ್, ವೈರಲ್ ಹೆಪಟೈಟಿಸ್, ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ, ಇಲ್ಲ ಬೇರೆ ಯಾವುದಾದ್ರೂ ಇನ್ಫೆಕ್ಷನಿಂದ ಹೆಪಟೈಟಿಸ್ ಆಗೋದ್ರಲ್ಲಿ ಅಂಥದ್ರಲ್ಲಿ ಇಂಥ ವಾಂತಿ ಆಗಿರೋದು, ಜ್ವರ ಬರೋದು, ಮತ್ತು ಊಟ ಸೇರದೇ ಇರೋವಂಥದ್ದು, ವಾಕರಿಕೆ ಆಗೋದು, ಇಂಥದ್ದೆಲ್ಲ ಆಗೋದು ಸಾಧ್ಯತೆ ಇರುತ್ತೆ. ಬೇರೆ ಹೆಪಟೈಟಿಸ್ ಆಗುವಂಥದ್ರಲ್ಲಿ ಬೇರೆ ಅದರದ್ದೇ ಆದ ಸಿಂಪ್ಟಮ್ಸ್ ಸ್ಪೆಸಿಫಿಕ್ ಆಗಿ ಇರುತ್ತೆ. ಕೂಡ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಅಂದರೆ ಹೆಪಟೈಟಿಸ್ ಬಿ ಹಾಗೂ ಹೆಪಟೈಟಿಸ್ ಸಿಯಿಂದ ಲಿವರ್ ಕ್ಯಾನ್ಸರ್ ಬರೋದು ಚಾನ್ಸ್ಗಳಿರುತ್ತೆ. ಬಟ್ ಅದು ಎಲ್ರಿಗೂ ಬರೋದಿಲ್ಲ. ಪರ್ಸೆಂಟೇಜ್ 100 ಜನ ತೊಗೊಂಡ್ರೆ ಅದರಲ್ಲಿ ನಾವು 5 ಜನಕ್ಕೆ ಆ ಥರ ಕ್ಯಾನ್ಸರ್ ಬರೋವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಬಟ್ ಅದು ಫಾಲೋಅಪ್ ಮಾಡಿ ಸರ್ವೇಲೆನ್ಸ್ ಕರೆಕ್ಟಾಗಿ ಮಾಡ್ತಾ ಇದ್ರೆ ಅರ್ಲಿ ಸ್ಟೇಜಲ್ಲೇ ಗೊತ್ತಾದರೆ ಟ್ರೀಟ್ಮೆಂಟ್ಸ ಮಾಡ್ಬೋದು. ಹೇಗೆ ಹರಡುತ್ತೆ ಅಂದರೆ ಬ್ಲಡ್ ಇಂದ ಹರಡುತ್ತೆ, ಈಗ ವಾಟ್ ಅಂತ ಹೇಳಿದ್ರೆ ಬ್ಲಡ್ ಇಂದ ಏನಾದರೂ ಆಗುತ್ತಾ ಹಾಸ್ಪಿಟಲ್ಗಳಲ್ಲಿ? ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನುವಂಥದ್ದು ಬ್ಲಡ್ ಪ್ರಾಡ್ ಬ್ಲಡ್ ಪ್ರಾಡಕ್ಟ್ಸ್ ಆ್ಯಂಡ್ ಇದು ಸೆಕ್ರೀಷನ್ಸ್ ಅಂತ ಹೇಳ್ತೀವಿ, ಹ್ಯೂಮನ್ ಸೆಕ್ರೀಷನ್ಸ್, ಅದರಿಂದ ಆಗುವಂಥದ್ದು ಚಾನ್ಸ್ಗಳಿರುತ್ತೆ. ಆದರೆ ಬ್ಲಡ್ ಡೊನೇಟ್ ಮಾಡೋದಾಗಲಿ, ಅದು ಬೇರೆ ಬ್ಲಡ್ ಕೊಡೋದಿಂದ ಆಗಲಿ ಇದು ಚಾನ್ಸ್ಗಳು ತುಂಬ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರದ್ದು ಎಲ್ಲ ಯಾರೇ ಇದು ಡೊನೇಟ್ ಮಾಡ್ತಾರೋ ಅವ್ರದ್ದೆಲ್ಲ ಸ್ಕ್ರೀನಿಂಗ್ ಆಗುತ್ತೆ. ಸೊ ಸ್ಕ್ರೀನಿಂಗ್ ಪ್ರಾಸೆಸ್ ಇಸ್ ವೆರಿ ಸಿವಿಯರ್. ಸೊ ಅಂಥದ್ರಲ್ಲಿ ಮಾಡೋದ್ರಿಂದ ಸೊ ಇಟ್ ಇಸ್ ಯೂಶ್ವಲಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅನ್ನುವಂಥದ್ದು ಬರೋ ಚಾನ್ಸ್ಗಳು ತುಂಬ ತುಂಬ ಕಮ್ಮಿ ಈಗಿನ ಇದರಲ್ಲಿ. ಓಕೆ, ಒನ್ಸ್ ಬಂದರೆ ಏನು ಅದು ಅಂದರೆ ಕ್ಯೂರ್ ಆಗುತ್ತಾ ಅಥವಾ ಕಂಟಿನ್ಯೂ ಟ್ರೀಟ್ಮೆಂಟ್ ತಗೊಳ್ಳಬೇಕಾಗುತ್ತೆ? ಹೆಪಟೈಟಿಸ್ ಬಿ ಹಾಗೂ ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಸಿ ಈಗ ಕರೆಂಟ್ ಸಿಚುವೇಷನಲ್ಲಿ ಇಟ್ ಇಸ್ ಕ್ಯೂರಬಲ್, ಪೂರ್ತಿಯಾಗಿ ಕ್ಯೂರ್ ಮಾಡ್ಬೋದು. ಆಲ್ಮೋಸ್ಟ್ 95% ಕ್ಯೂರ್ ರೇಟ್ ಇದೆ ಇವಾಗಿರೋ ಮೆಡಿಸಿನ್ಸಲ್ಲಿ. ಸೊ ಡೈರೆಕ್ಟ್ಲಿ ಆ್ಯಕ್ಟಿಂಗ್ ಆ್ಯಂಟಿವೈರಲ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಯಾವುದೇ ರೀತಿಯಾದ ಹೆಪಟೈಟಿಸ್ ಸಿ ಮುಂಚೆ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು, ಇಲ್ಲ ಇಲ್ಲಿವರೆಗೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲದೆ ಇದ್ದಿರ್ಬೋದು ಅಂಥವರಲ್ಲಿ ಸಹ ಒಳ್ಳೆ ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ರೇಟ್ ಇದೆ. ಬಟ್ ಹೆಪಟೈಟಿಸ್ ಬಿಗೆ ಯಾವುದೇ ಅಂಥ ಮೆಡಿಸಿನ್ ಏನಿದೆ ಈಗ ಅದರಲ್ಲಿ ಹೆಪಟೈಟಿಸ್ ಬಿ ಕ್ಯೂರ್ ಮಾಡೋದಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಅದರಿಂದ ಆಗ್ತಾ ಇರೋಂಥ ಡ್ಯಾಮೇಜ್ ಲಿವರ್ಗೆ ಏನಿದೆ ಅದು ಕಮ್ಮಿ ಮಾಡುತ್ತೆ. ಮತ್ತು ಅದು ಮಾಡೋದ್ರಿಂದ ಸೊ ಚಾನ್ಸಸ್ ಆಫ್ ಲಿವರ್ ಫೇಲ್ಯೂರ್, ಲಿವರ್ ಕ್ಯಾನ್ಸರ್ ಇದೆಲ್ಲ ಬರೋದು ಸಹ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಹೆಪಟೈಟಿಸ್ ಬಿಯಲ್ಲಿ ನಾವು ಟ್ರೀಟ್ಮೆಂಟು ಅದರಿಂದ ಲಿವರ್ಗೆ ತೊಂದರೆ ಆಗ್ತಿದೆ ಹೆಪಟೈಟಿಸ್ ಬಿಯಿಂದ ಅಂತ ಹೇಳಿ ನೋಡಿಕೊಂಡು ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡ್ತೇವೆ. ಸೊ ಎಲ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಒಂದ್ಸತಿ ಹಾಕಿದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ ಇಸ್ ಲೈಫ್ ಲಾಂಗ್. ವ್ಯಾಕ್ಸಿನ್ ಇದೆ ಹೆಪಟೈಟಿಸ್ ಬಿಗೆ, ಬಟ್ ಅದು ಪ್ರಿವೆಂಟ್ ಮಾಡೋದಕ್ಕೆ. ಆಲ್ರೆಡಿ ಇನ್ಫೆಕ್ಷನ್ ಆಗಿರೋರಿಗೆ ನಾವೇನು ವ್ಯಾಕ್ಸಿನ್ ಕೊಡೋದ್ರಿಂದ ಏನೂ ಆಗೋದಿಲ್ಲ, ಅವರಲ್ಲಿ ಬರೀ ಫಾಲೋಅಪ್ ಮಾಡ್ತೇವೆ. ಲಿವರ್ ಫಂಕ್ಷನ್ ಮಾಡಿಕೊಂಡು, ಅಲ್ಟ್ರಾಸೌಂಡ್ ಅಬ್ಡಮನ್ ಮಾಡಿಕೊಂಡು, ಲಿವರ್ ಹೇಗಿದೆ ಅಂತ ನೋಡಿಕೊಂಡು ಅದನ್ನು ಫಾಲೋಅಪ್ ಮಾಡಿಕೊಂಡು, ಮತ್ತು ಇನ್ನೊಂದು ಫೈಬ್ರೋಸ್ಕ್ಯಾನ್ ಹೇಳಿ ಅಂತ ಅದು ಒಂದು ಟೆಸ್ಟ್ ಇದೆ. ಸೊ ಅದೆಲ್ಲ ನೋಡಿಕೊಂಡು ಲಿವರ್ ಹಾರ್ಡ್ನೆಸ್, ಸೊ ಲಿವರ್ ನಾರ್ಮಲ್ ಆಗಿ ಸಾಫ್ಟ್ ಆಗಿರುತ್ತೆ. ಸೊ ಇನ್ಫೆಕ್ಷನ್ ಆಗೋದ್ರಿಂದ ಹಾರ್ಡ್ನೆಸ್ ಆಗುತ್ತೆ. ಸೊ ಅಂಥದ್ದು ಆಗ್ತಾ ಇರೋರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡು ಅವ್ರನ್ನ ಫಾಲೋಅಪ್ ಮಾಡ್ತೇವೆ. ವ್ಯಾಕ್ಸಿನ್ ಈಗ ಕಾಂಟ್ಯಾಕ್ಟ್ಸ್ ಏನಿರ್ತಾರೆ, ಈಗ ಸ್ಪೌಸ್ ಅಂತ ಹೇಳಿದ್ರೆ ಗಂಡನಿಂದ ಹೆಂಡತಿಗೆ ಬರದೇ ಇರೋದಕ್ಕೆ, ಈಗ ಗಂಡಂಗೆ ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ಹೆಂಡತಿಗೆ ಬರಬಾರ್ದು ಅಂತ ಹೇಳಿದ್ರೆ ಅವ್ರದ್ದು ಚೆಕ್ ಮಾಡಿ ನೆಗೆಟಿವ್ ಇದ್ದರೆ ವ್ಯಾಕ್ಸಿನ್ ಕೊಡೋದ್ರಿಂದ ಅವ್ರಿಗೆ ಗಂಡನಿಂದ ಹೆಂಡತಿಗೆ ಬರದೇ ಇರೋದು ಚಾನ್ಸ್ಗಳು ಇರುತ್ತೆ. ಹಾಗೂ ಅದೇ ರೀತಿಯಲ್ಲಿ ತಾಯಿಯಿಂದ ಮಗುವಿಗೆ ಈಗ ಡೆಲಿವರಿ ಟೈಮಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ, ಸೊ ಮಗುಗೆ ಹುಟ್ಟಿದ ತಕ್ಷಣ ಅದು ವ್ಯಾಕ್ಸಿನ್ ಕೊಡೋದ್ರಿಂದ ತಾಯಿಯಿಂದ ಮಗುಗೆ ಬರೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಏನು ಹೇಳ್ತೀರಾ ಜನರಿಗೆ ಅಂದ್ರೆ ಪ್ಯಾನಿಕ್ ಆಗಬಾರ್ದು, ಇದೆಲ್ಲ ಬಂದಾಗ ಟ್ರೀಟ್ಮೆಂಟ್ ಸರಿಯಾಗಿ ತಗೋಬೇಕಾಗುತ್ತೆ? ಸೊ ಆಸ್ ಎ ಡಾಕ್ಟರ್ ಆಗಿ ನೀವೇನು ಹೇಳ್ತೀರಾ? ಯಾವುದರಲ್ಲೂ ಪ್ಯಾನಿಕ್ ಆಗೋದ್ರಿಂದ ಯಾವುದು ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಪ್ಯಾನಿಕ್ ಆಗೋದಕ್ಕೆ ನೆಸೆಸಿಟಿ ಇಲ್ಲ. ಸೊ ಇದೆಲ್ಲ ಈಗ ಹೊಸದಾಗಿ ಬರ್ತಾ ಇರುವಂಥ ರೋಗಗಳು ಅಲ್ಲ, ಹೊಸದಾಗಿ ಹೆಚ್ಚೆಚ್ಚಾಗಿ ಕಂಡಿಡಿಯಾಗ್ತಾ ರೋಗಗಳು, ಇದೆಲ್ಲ ಮುಂಚೆಯಿಂದ ಸಾವಿರಾರು ವರ್ಷಗಳಿಂದ ಇರುವಂಥ ರೋಗಗಳಿದೆಲ್ಲ. ಸೊ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ.
ಯಾವುದು ಇನ್ಫೆಕ್ಷನ್ ಅಂತ ಡೌಟ್, ಯಾವುದೇ ಜಾಂಡಿಸ್ ಅಂತ ಹೇಳಿ ಗೊತ್ತಾದಾಗ ಫಸ್ಟು ಬಂದು ಲಿವರ್ ಸ್ಪೆಷಲಿಸ್ಟ್ ಇಲ್ಲ ಯಾವುದೇ ಫಿಸಿಷಿಯನ್ಗೆ ಅಟ್ಲೀಸ್ಟ್ ಫಿಸಿಷಿಯನ್ಗೆ ತೋರಿಸ್ಕೊಂಡು ಯಾವ ಥರ ಅದು ಇದು ಜಾಂಡಿಸ್ ಯಾವ ರೀಸನ್ಗಾಗಿದೆ, ಯಾವ ಥರ ಹೆಪಟೈಟಿಸ್, ಈಗ ನಾನೆಲ್ಲ ಹೇಳಿದೆ ಅಲ್ಲ ಯಾವ್ಯಾವ ಥರ ಕಾರಣಗಳಿರ್ಬೋದು ಅದರಲ್ಲಿ ಯಾವ ಕಾರಣ ಅಂತ ಹೇಳಿ ತಿಳ್ಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಮೆಜಾರಿಟಿಯಷ್ಟು ಕಂಟ್ರೋಲ್ ಮಾಡುವಂಥದ್ದು, ಪ್ಯಾನಿಕ್ ಆಗೋದಕ್ಕೆ ನೆಸೆಸಿಟಿ ಇಲ್ಲ.